ಧಾರವಾಡದ ರೆಪ್ಯೂಟೆಡ್ ಕ್ಲಾಸಿಕ್ ಪಿ ಯು ಕಾಲೇಜ್ ವತಿಯಿಂದ ನಮ್ಮ ಸ್ಪೋರ್ಟ್ಸ್ ವಿಭಾಗದಲ್ಲಿ ಮಕ್ಕಳು ಬಹಳ ಸಾಧನೆ ಮಾಡಿದ್ದಾರೆ ಬಹಳ ಖುಷಿ ಅನಿಸ್ತದೆ ನಮ್ಮ ಕ್ಲಾಸಿಕ್ ಗ್ರೂಪ್ಸ್ ಆಫ್ ಆರ್ಗನೈಸೇಷನ್ ವತಿಯಿಂದ ಸ್ಪೋರ್ಟ್ಸ್ ವಿಭಾಗದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು ವಿಶೇಷವಾಗಿ ಖೋಖೋದಲ್ಲಿ ಈ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಏನಂದರೆ ಬಾಯ್ಸ್ನಲ್ಲಿ ಮತ್ತು ಗರ್ಲ್ಸ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಅವರು ಸಾಧನೆ ಮಾಡಿದ್ದಾರೆ ಅದು ತಾಲೂಕು ಮಟ್ಟದಲ್ಲಿ ವಿಜೇತರಾಗಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಬಹಳ ನಮಗೆ ಸಂತಸ ತಂದಿದೆ ದೇ ಹ್ಯಾವ್ ಮೇಡ್ ಲಾಟ್ ಆಫ್ ಪ್ರಾಕ್ಟೀಸ್ ಇನ್ ಸಕ್ಸೆಡಿಂಗ್ ದೀಸ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು ಜೊತೆಗೆ ಮಕ್ಕಳು ಕಬಡ್ಡಿಯಲ್ಲೂ ಸಹಿತ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಸೊ ತಾಲೂಕು ಮಟ್ಟದಲ್ಲಿರ್ಬೋದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ನಮ್ಮ ಕ್ಲಾಸಿಕ್ ಪಿ ಯು ಕಾಲೇಜಿನಲ್ಲಿ ಭಾಳ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಏನಂದರೆ ಇನ್ನು ಅಕಾಡೆಮಿಕ್ಸ್ ಜೊತೆಗೆ ಪಿ ಯು ಸಿ ಆರ್ಟ್ಸು ಸೈನ್ಸು ಕಾಮರ್ಸ್ ಮೂರು ವಿಭಾಗಗಳಲ್ಲಿ ನಡೆದಿದೆ ಅಲಾಂಗ್ ವಿತ್ ದ ಸ್ಟಡೀಸ್ ಐ ವಾಂಟ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಲ್ಸೋ ಮಕ್ಕಳದ ಏನಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು ನಾಟ್ ಓನ್ಲಿ ವಿನ್ನಿಂಗ್ ಇನ್ ದ ಸ್ಪೋರ್ಟ್ಸ್ ಬಟ್ ದಟ್ ಹೆಲ್ಪ್ಸ್ ದೆಮ್ ಟು ಸಕ್ಸೀಡ್ ಇನ್ ದ ಅಕಾಡೆಮಿಕ್ ಸೈಡ್ ಆಲ್ಸೋ ಸೊ ಈ ವಿಚಾರವನ್ನು ನಾನು ಗಮನ ತಂದಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಕಂಗ್ರಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಸ್ಟಾಫ್ ಆ್ಯಂಡ್ ದ ಪ್ರಿನ್ಸಿಪಾಲ್ ಫಾರ್ ವಿನ್ನಿಂಗ್ ಇನ್ ದೀಸ್ ಸ್ಪೋರ್ಟ್ಸ್ ದೆನ್ ಥ್ಯಾಂಕ್ ಯು ವೆರಿ ಮಚ್ ಶೈಕ್ಷಣಿಕ ವರ್ಷ 2020-21 ಸಾಲಿನಲ್ಲಿ ನಮ್ಮ ಕಾಲೇಜ್ ಕ್ಲಾಸಿಕ್ ಪಿ ಯು ಕಾಲೇಜ್ ಧಾರವಾಡ ಈ ಮಕ್ಕಳು ಖೋಖೋದಲ್ಲಿ ಮತ್ತು ಕಬಡ್ಡಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಮತ್ತು ಬಹಳ ಜನ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಸತತವಾಗಿ ಮೂರು ವರ್ಷಗಳಿಂದ ನಮ್ಮ ಕಾಲೇಜ್ ಶುರುವಾಗಿದೆ ಆ ಮೂರು ವರ್ಷಗಳಿಗೂ ಕೂಡ ನಾವು ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲನ್ನು ಮಾಡಿದ್ದೇವೆ ವಿಶ್ವವಿದ್ಯಾಲಯ ಬ್ಲೂಗಳಾಗಿ ಎಲ್ಲವನ್ನು ಆಯ್ಕೆಯಾಗಿದ್ದಾರೆ ಅಂತ ಹೇಳಲು ನನಗೆ ಹರ್ಷ ಅನಿಸುತ್ತದೆ ಕನಸನ್ನು ಹೊತ್ತು ಬರತಕ್ಕಂತಹ ಕ್ರೀಡಾಪಟುಗಳಿಗೂ ಹಾಗೂ ಶಿಕ್ಷಣ ಒಂದು ತರಬೇತಿಯನ್ನು ಪಡೆದುಕೊಳ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಗೆ ಬಂದು ಪ್ರವೇಶವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ತರಬೇತುದಾರನಾಗಿ ಹಾಗೂ ಪ್ರತಿ ವರ್ಷ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು ತರಬೇತಿಯನ್ನು ಗೊಳಿಸ್ತಾ ಇದ್ದೇನೆ